ಕುರಿಯನ್ನವರನ್ನು ಅಮೂಲ್ನ ಕುರಿಯರವರನ್ನು ಇಲ್ಲಿ ಕರೆಸಿ ಆ ಒಂದು ಒಕ್ಕೂಟದ ವ್ಯವಸ್ಥೆಯನ್ನು ಮಾಡಿ ಕುರಿಯನ್ನವರ ಉದ್ದೇಶ ಏನಿತ್ತು ಅಂತೇಳಿದರೆ ಅವರ ಏನಂತೇಳಿದರೆ ಪ್ರತಿ ರಾಜ್ಯದಲ್ಲಿ ಇಂಥ ಒಕ್ಕೂಟವನ್ನು ಭದ್ರಗೊಳಿಸಬೇಕು ಅಂತೇಳಿದ್ದು ನಾನು ಐ ಹ್ಯಾಡ್ ಡಿಸ್ಕಸ್ ವಿತ್ ಯು ಆಸ್ ಎ ಚೀಫ್ ಮಿನಿಸ್ಟರ್. ಆ ಒಕ್ಕೂಟವನ್ನು ಶಿಥಿಲಗೊಳಿಸ್ಲಿಕ್ಕಲ್ಲ, ಅಭದ್ರಗೊಳಿಸ್ಲಿಕ್ಕಲ್ಲ, ಆ ಕುರಿಯನ್ನವರ ಆಶಯ ಏನಿದೆ ಅದಕ್ಕೆ ಟೋಟಲಿ ವಿರುದ್ಧವಾದಂಥ ಒಂದು ಕೆಲಸ ಮಾಡಲಿಕ್ಕೆ ಈ ಮನುಷ್ಯ ಈಗ ರಾಷ್ಟ್ರದಲ್ಲಿ ಬಹುಶಃ ಅದನ್ನು ಅವರ ಉದ್ದೇಶವೂ ಅದೇ ಆಗಿರಬೇಕು, ಅದನ್ನು ಶಿಥಿಲಗೊಳಿಸಲಿಕ್ಕೆ. ಇಂಥ ಒಂದು ಸಹಕಾರಿ ಒಕ್ಕೂಟಗಳನ್ನು ಶಿಥಿಲಗೊಳಿಸಲಿಕ್ಕೆ ಈ ಕೆಲಸ ಇವತ್ತು ಅಮಿತ್ ಶಾ ಹಿಡಿದಿದ್ದಾರೆ. ಬಹುಶಃ ಅವರ ಪೋರ್ಟ್ಫೋಲಿಯೋ ಇದೆ, ಈಗ ಅದನ್ನು ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಆ್ಯಕ್ಟನ್ನು ಅಮೆಂಡ್ ಮಾಡಿಕೊಂಡು ನಿಜವಾಗಿ ಕೋಆಪರೇಟಿವ್ ವ್ಯವಸ್ಥೆ ಜವಾಹರ್ಲಾಲ್ ನೆಹರು ಅದಕ್ಕೆ ಆ ವ್ಯವಸ್ಥೆಗೆ ಒಂದು ಸ್ವರೂಪ ಕೊಟ್ಟಾಗ ಅದು ಸರ್ವ ವಿತ ಆ ಅಧಿಕಾರ ವಿಕೇಂದ್ರೀಕರಣದ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಈಸ್ ಕೋಆಪರೇಟಿವ್ ಮೂಮೆಂಟ್, ಪರ್ಫೆಕ್ಟ್ ಎಕ್ಸಾಂಪಲ್. ಆ ಅದನ್ನು ಇವತ್ತು ಕೇಂದ್ರೀಕರಣ ಮಾಡಿದಂಥ ಪ್ರವೃತ್ತಿಯನ್ನು ಬಂದು ಆ ಸಹಕಾರಿ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಈ ಅಮಿತ್ ಶಾ, ಯಾಕಂದರೆ ಈ ಹ್ಯಾಸ್ ನೋ ಫೇತ್ ಇನ್ ದಿ ಸಿಸ್ಟಮ್. ಅವ್ರ ವಿಕೇಂದ್ರೀಕರಣದ ಬಗ್ಗೆ ವ್ಯವಸ್ಥೆದ ಬಗ್ಗೆ ಆಸಕ್ತಿ ಇಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಓದಿದ್ದಾರೋ ಇಲ್ವೋ ಅಂತೇಳಿ ನನಗೂ ಅನುಮಾನ. ಫೆಡರಲ್ ಸಿಸ್ಟಮ್ ಏನು ಅಂತೇಳಿ ನಮ್ಮ ರಾಷ್ಟ್ರದ ಒಬ್ಬ ಗೃಹಮಂತ್ರಿಗೆ ಇವತ್ತು ಅದರ ಅರಿವು ಇಲ್ಲ ಅಂತೇಳಿದರೆ ದೇಶ ಯಾವ ದಿಕ್ಕಿಗೆ ಹೋಗ್ತದೆ ಅಂತೇಳಿ ನಾವು ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಇದು ಈ ಅವರು ಏನು ಇದನ್ನು ಕೇಂದ್ರೀಕರಣ ಮಾಡಬೇಕು ಅಂತೇಳಿ ಏನು ಹೊರಟಿದ್ದಾರೆ, ನಮ್ಮ ಹಾಲು ಒಕ್ಕೂಟಗಳನ್ನು ರಾಜ್ಯದ ಹಾಲು ಒಕ್ಕೂಟಗಳನ್ನು ಅಥವಾ ಸಹಕಾರಿ ವ್ಯವಸ್ಥೆಗಳನ್ನು, ಇದು ಅತ್ಯಂತ ಮಾರಕವಾದಂಥ ಇಡೀ ಈ ಫೆಡರಲ್ ಸಿಸ್ಟಮ್ಗೆ ಅಥವಾ ಸಂವಿಧಾನದ ಆಶಯಕ್ಕೆ ಮಾರಕವಾದಂಥ ಒಂದು ಪ್ರವೃತ್ತಿ ಅಂತೇಳಿ ನಾವು ಹೇಳಬೇಕಾಗ್ತದೆ. ಇಸ್ ಡೇಂಜರ್, ಇದಕ್ಕಿಂತ ಒಂದು ಅಪಾಯದ ಗಂಟೆ ಈ ಫೆಡರಲಿಸಮ್ಗೆ ಅಥವಾ ಸಂವಿಧಾನಕ್ಕೆ ಇನ್ನೊಂದು ಇರಲಿಕ್ಕಿಲ್ಲ. ಅದನ್ನು ಮಾಡಿದ್ದಾರೆ ಅಮಿತ್ ಶಾ ಬಂದು, ಯಾಕಂದರೆ ಆ ಮನುಷ್ಯನಿಗೆ ದೇಶದ ಸುಸ್ಥಿತಿ ಹೇಗಿರಬೇಕು ಅಂತೇಳಿ ಐಡಿಯಾ ಇಲ್ಲ. ಯಾಕಂದರೆ ಮ್ಯಾನ್ ವಾಸ್ ಡಿಬಾರ್ಡ್ ಫ್ರಮ್ ದಿ ಸ್ಟೇಟ್ ಫಾರ್ 2.5 ಇಯರ್ಸ್. ಅವ್ರು ಹೇಗೆ ಅದರ ಐಕ್ಯತೆ ಅರ್ಥ ಆಗಬೇಕು ಅವರಿಗೆ, ಅಥವಾ ಫೆಡರಲಿಸಮ್ನ ಅರ್ಥ ಆಗಬೇಕು, ಅಥವಾ ಕಾನೂನಿನ ವ್ಯವಸ್ಥೆ ಅರ್ಥ ಆಗಬೇಕು, ಅಥವಾ ಸಂವಿಧಾನದ ಒಂದು ಅರ್ಥ ಆ ಮನುಷ್ಯನಿಗೆ ಆಗೋದಿಲ್ಲ. ಯು ಕಾಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ವೇ. ಆ್ಯಂಡ್ ಅವರು ಆ ಗಡೀಪಾರ್ ಆಗುವಾಗ ಐ ವಾಸ್ ದ ಲಾ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಇದು ನಾನು ಪ್ರತ್ಯಕ್ಷ ಅನುಭವದಿಂದ ಹೇಳ್ತಾ ಇದ್ದೀನಿ. ಈ ಹ್ಯಾಸ್ ನೋ ಫೀ. ನಿಜವಾಗಿ ಕೋಆಪರೇಟಿವ್ ವ್ಯವಸ್ಥೆ ಜವಾಹರ್ಲಾಲ್ ನೆಹರು ಅದಕ್ಕೆ ಆ ವ್ಯವಸ್ಥೆಗೆ ಒಂದು ಸ್ವರೂಪ ಕೊಟ್ಟಾಗ ಅದು ಸರ್ವ ವಿತ ಆ ಅಧಿಕಾರ ವಿಕೇಂದ್ರೀಕರಣದ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಈಸ್ ಕೋಆಪರೇಟಿವ್ ಮೂಮೆಂಟ್, ಪರ್ಫೆಕ್ಟ್ ಎಕ್ಸಾಂಪಲ್. ಆ ಅದನ್ನು ಇವತ್ತು ಕೇಂದ್ರೀಕರಣ ಮಾಡಿದಂಥ ಪ್ರವೃತ್ತಿಯನ್ನು ಬಂದು ಆ ಸಹಕಾರಿ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಈ ಅಮಿತ್ ಶಾ, ಯಾಕಂದರೆ ಈ ಹ್ಯಾಸ್ ನೋ ಫೇತ್ ಇನ್ ದಿ ಸಿಸ್ಟಮ್.